ಎಲ್ರಿಗೂ ನಮಸ್ಕಾರ. ಆಗಣ್ಣ ನಮಸ್ಕಾರ. ತುಂಬ ಎಲ್ಲರೂ ಮಾತಾಡಿದ್ದಾರೆ ಈಗಾಗಲೇ. ಬಹುಶಃ ಈ ಥರದ ಸಂದರ್ಭಗಳು ಬರಬಾರ್ದು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಣ್ಣವರ ಭೌತಿಕವಾಗಿ ಅವರು ಇಲ್ಲವಾದ ಮೇಲೆ ಅವರು ಅವ್ರ ಬಗ್ಗೆ ಭಾಳಷ್ಟು ಹಾಡುಗಳನ್ನು ಹಾಗೆ ಬರೆದಿದ್ದೆ. ಪುತ್ರ ವಿಷ್ಣು ಸಾರ್ ಅಂಬರೀಷ್ ಅಂತ ಒಂದು ಹಾಡು ಬರೆಯೋದು ವೃತ್ತಿ, ಆದರೆ ಈ ಥರದ ಸಂದರ್ಭಗಳಿಗೆ ಹಾಡು ಬರೆಯೋದಿದ್ದಿಲ್ಲ, ಅದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಪ್ರತಿ ಸಾಲು ಬರೆಯುವಾಗ ಗೊತ್ತಾಗುತ್ತೆ. ಇದಕ್ಕೂ ಈ ಹಾಡನ್ನು ಬರೆಯುವಾಗ ಬರೆದಿದ್ದ 10 ನಿಮಿಷ ಆದರೂ ಸುಮಾರು 25 ವರ್ಷಗಳ ಅಣ್ಣವರ ಕುಟುಂಬದ ಜೊತೆಗಿನ ನನ್ನ ಬಾಂಧವ್ಯ, ಅಪ್ಪವರ ಜೊತೆಗಿನ ಒಡನಾಟ. ಬಹುಶಃ ನಾನು ಭೇಟಿಯಾದಾಗ ಅಭಿ ಸಿನಿಮಾದಿಂದ ನಾನು ಪರಿಚಯ ಆಗಿತ್ತು. ಆ ಮೊದಲ ಭೇಟಿಯಿಂದ ಬಹುತೇಕ ಕೊನೆಯ ಭೇಟಿಯ ತನಕ ಒಂದೇ ರೀತಿಯ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಅಪ್ಪವರು. ಯಾವತ್ತೂ ನಾವೇನು ಎಷ್ಟೇ ದೊಡ್ಡ ಸೂಪರ್ ಹಿಟ್ ಆದಾಗಲೂ ಎಂತೆಂಥದ್ದಾದಾಗಲೂ ಅವ್ರು ಯಾವುದೇ ಬದಲಾವಣೆಗಳು ಕಾಣಲಿಲ್ಲ. ಅವರ ವ್ಯಕ್ತಿತ್ವ ಇನ್ನೂ ಎತ್ತರಕ್ಕೆ ಏರ್ತಾನೆ ಹೋಯಿತು. ಇವತ್ತು ಎಲ್ಲೇ ಹೋದರೂ ಕೂಡ ಮೊನ್ನೆ ಒಂದು ಇದನ್ನು ಹೇಳಬೇಕು, ಯಾವುದೋ ಒಂದು ಜಾತ್ರೆ, ಅಲ್ಲಿ ಬಂದು ಹೆಂಗಸರು ಒಂದು 3 ಜನ 4 ಜನ ಒಂದು ಗುಂಪು ಬಂದರು, ಮಾತಾಡ್ಸಿದ್ರು ನನ್ನ. ಮಾತಾಡಿಸಿ ಅಪ್ಪುವವ್ರ ಮನೆಯವರು ಚೆನ್ನಾಗಿದ್ದಾರಾ ಅಂತ ಕೇಳಿದ್ರು. ಅಂದರೆ ಹೇಗೆ ಒಬ್ಬ ಕಲಾವಿದ ಜನರ ನಾಡಿ ಮಿಡಿತಗಳಲ್ಲಿ ಬದುಕುಗಳಲ್ಲಿ ಒಂದಾಗ್ಬಿಡ್ತಾನೆ. ಅವರು ನನ್ನ ದೊಡ್ಡ ಮಗ ಅಂತಾರೆ, ಏನೆಲ್ಲ ಮಾತಾಡ್ತಾರೆ ಜನ. ಅದನ್ನೆಲ್ಲ ನೋಡಿದಾಗ ಬದುಕಿದ್ರೆ ಹಿಂಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ಅಪ್ಪವರು. ತುಂಬ ಜನ ಅಪ್ಪವ್ರ ಬಗ್ಗೆ ಹಾಡು ಮಾಡ್ತಿದ್ದಾರೆ. ವಿಕ್ರಮ ಹೆಗಡೆ ಅವರು ನನಗೆ ಫೋನ್ ಮಾಡಿ ಹೀಗೆ ಹಾಡು ಬರೀಬೇಕು ಅಂದರು. ಅಂದರೆ ತುಂಬ ಜನ ಮಾಡ್ತಿದ್ದಾರೆ, ನಾನೇನು ಹೇಳಿಲ್ಲ ಅವ್ರಿಗೆ. ಸರಿ, ಅವ್ರಿಗೂ ಒಂದು ಆಸೆ, ಒಂದು ವಿದಾಯ ಹೇಳಬೇಕು ಅಂತ. ಸರಿ ಸರ್, ಖಂಡಿತ ನನ್ನ ಜೊತೆಲಿರ್ತೀನಿ ಅಂತ ಹೇಳಿದೆ. ಅಲ್ಲಿಂದ ಕಂಪೋಸಿಂಗ್ ಟೈಮ್ ಎಲ್ಲ ನೋಡಿದ್ರೆ ಅಂದರೆ ವಿಶೇಷ ಏನು ವಿಶೇಷ ಅಂದರೆ ನಾವು ಭಾಳಷ್ಟು ಹಾಡುಗಳನ್ನು ಜೊತೆಲಿ ಮಾಡಿದ್ದೀವಿ. ಅರ್ಜುನ್ ಅವರು ಕಂಪೋಸ್ ಮಾಡಿದ್ದಾರೆ, ನಾನು ಹಾಡು ಬರ್ದಿದ್ದೀನಿ ಇಲ್ಲ. ಆದರೆ ಯಾವುದೇ ಪ್ರಿಪ್ರೇಷನ್ಗಳು, ಯಾವುದೇ ಮೈಂಡ್ ಸೆಟ್ಗಳು, ಯಾವ ಕಥೆಗಳು ಏನೇನೂ ಇಲ್ಲದೆ ಕೇವಲ ಒಂದು ವ್ಯಕ್ತಿಯ ಚಿತ್ರವನ್ನು ಮನಸ್ಸಲ್ಲಿ ತುಂಬಿಕೊಂಡು ಅವರು ವಿಕ್ರಮ ಹೆಗಡೆಯವರಾಗಲಿ, ಅರ್ಜುನ್ ಅವರಾಗಲಿ, ನಾನಾಗಲಿ, ನಮ್ಮ ಸೂರ್ಯ ಅವರು ಇದ್ರು, ಅವ್ರದ್ದು ಎಲ್ಲರೂ ಬರೀ ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ತುಂಬಿಕೊಂಡು ಕೆಲಸ ಶುರು ಮಾಡಿದ್ದು. 10 ನಿಮಿಷದಲ್ಲಿ ಹಾಡಾಗೋಯ್ತು ಅದು. ಈಗ ನಾನು ಸ್ಪಷ್ಟವಾದ ಮಾತೇನು ಅಂತಂದರೆ, ಹಿಪೋಕ್ರಸಿಗಳನ್ನು ನೋಡಿರ್ತೀವಿ ಮನುಷ್ಯರಲ್ಲಿ. ಯಾವುದಾದ್ರು ಒಂದು ಸಣ್ಣ ಹಿಪೋಕ್ರಸಿ ಇದ್ದರೂ ಕೂಡ ಪರಿಪೂರ್ಣವಾಗಿ ಹಾಡು ಬರೆಯೋಕ್ಕಾಗೋದಿಲ್ಲ, ಇದೇ ಸತ್ಯ. ಆದರೆ ಯಾವ ಇದೂ ಇಲ್ಲದೆ ಎಳ್ಳಷ್ಟು ನಮಗೆ ಅವರ ಮೇಲೆ ಬೇರೆ ರೀತಿಯ ಭಾವನೆ ಇಲ್ಲದೆ ಸಂಪೂರ್ಣವಾಗಿ ಆ ಪ್ರೀತಿ ಅವರು ಪ್ರತಿ ಸಲ ಅಪ್ಪಿಕೊಳ್ತಾ ಇದ್ದಂತ ನಾನು ಹೇಳಿದೆ. ಒಂದು ಕಡೆ ಎಲ್ಲಿಯವರೆಗೂ ಮನುಷ್ಯ ಇದ್ದಾನೋ ಎಲ್ಲಿವರೆಗೂ ಅಲ್ಲಿವರೆಗೂ ಬಾಂಧವ್ಯಗಳಿರುತ್ತೆ. ಎಲ್ಲಿವರೆಗೂ ಬಾಂಧವ್ಯಗಳಿರುತ್ತೋ ಅಲ್ಲಿವರೆಗೂ ಅಪ್ಪುಗೆ ಇರುತ್ತೆ. ಎಲ್ಲಿವರೆಗೂ ಅಪ್ಪುಗೆ ಇರುತ್ತೋ ಅಲ್ಲಿವರೆಗೂ ಅಪ್ಪು ಇರ್ತಾರೆ ಅಂತ. ಹಾಗೆ ಅಪ್ಪು ಸದಾ ಚಿರಸ್ಥಾಯಿ ನಮ್ಮ ನಮ್ಮೆಲ್ಲರ ಬದುಕುಗಳಲ್ಲಿ, ನಮ್ಮ ಏನು ಬೆಳವಣಿಗೆಯಲ್ಲಿ. ನಾನು ಸಾಕಷ್ಟು ಸುಮಾರು 15-20 ಸಿನಿಮಾ ಕೆಲಸ ಮಾಡಿದ್ದೀನಿ ಅಪ್ಪವ್ರ ಸಿನಿಮಾ. ಅದೆಲ್ಲ ನೆನಪು ಮಾಡಿಕೊಂಡಾಗ ಸದಾ ನೆನಪಾಗುವಂಥ ಬರೀ ವ್ಯಕ್ತಿಯಾಗಿ ಮಾತ್ರ ಉಳಿದೆ, ಸಾಮಾಜಿಕವಾಗಿ ಕೂಡ ತನ್ನ ಬದುಕನ್ನು ಮುಡಿಬಿಟ್ಟಂಥ ಕನ್ನಡದ ವಿಶೇಷ ಕಲಾವಿದ ಅಪ್ಪವರು. ಅವರಿಗೆ ಸಲ್ಲಬೇಕಾದ ಎಲ್ಲ ಗೌರವಗಳು ಸಲ್ತಿವೆ. ಅವರು ಇನ್ನಷ್ಟು ಕಾಲ ನಮ್ಮ ಜೊತೆ ಇರಬೇಕಿತ್ತು, ಆದರೆ ಅವರ ಕೆಲಸಗಳು ನಿರಂತರವಾಗಿ ಸಮಾಜದಲ್ಲಿ ಒಂದು ಅಂತರ್ಗಾಮಿಯಾಗಿ ಹರಿತಾ ಇದೆ. ಅವರು ಮಾಡಿದ್ರು ಅಂಥೇಳಿ, ಅವ್ರು ಹೇಳಿದ್ರು ಅಂಥೇಳಿ ಎಷ್ಟೋ ಜನ ಕೆಲಸಗಳು ಮಾಡ್ತಾನೆ ಇದ್ದಾರೆ. ಒಬ್ಬ ವ್ಯಕ್ತಿ ಉಳಿಯೋದು ಬೆಳೆಯೋದು ಆ ಒಂದು
ಪ್ರವಾಹದಲ್ಲಿ, ಆ ಪ್ರವಾಹದ ರೀತಿ ಅಪ್ಪವರು ಸದಾ ಇರ್ತಾರೆ ನಮ್ಮ ಜೊತೆ. ಅವರ ಬಗ್ಗೆ ಈ ಹಾಡನ್ನ ಎಲ್ಲರೂ ಮತ್ತೆ ಹುಟ್ಟಿ ಬಾ ಹೀಗೆಲ್ಲ ಫೀಲ್ ಮಾಡುವಾಗ ಅವ್ರಿಗೊಂದು ಚಿರಂತನವಾದ ಒಂದು ಶಾಂತಿ ಸಿಗಲಿ ಅಂತ ಹೇಳಿ ರಿವರ್ಸಲ್ಲಿ ನಾವು ಲಾಲಿ ಹಾಡಿದ್ವಿ. ನನಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ವಿಕ್ರಮ ಹೆಗಡೆ ಅವರಿಗೆ, ಅರ್ಜುನ್ ಅವರಿಗೆ ಭಾಳ ಆಪ್ತವಾಗಿ ಹೃದಯಪೂರ್ವಕವಾಗಿ ಹಾಡಿದಂಥ ರಾಜೇಶ್ ಕೃಷ್ಣನ್ ಅವರಿಗೆ ನನ್ನ ವಂದನೆಗಳು. ಈ ಹಾಡು ಎಲ್ಲರನ್ನ ತಲುಪುವಂತಾಗಲಿ. ಆ ಮೂಲಕ ಅಪ್ಪು ಅವರು ಪದೇ 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 ಕನ್ನಡ ನಾಡಿನ ಎಷ್ಟು ದೊಡ್ಡ ಆಸ್ತಿ ಎನ್ನುವುದು ಗುರುತಾಗ್ತಾ ಹೋಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.